ಚಿಕನ್ ಮಸಾಲ ತಯಾರಿಸಲು ಬೇಕಾಗಿರುವಂಥ ಸಾಮಗ್ರಿಗಳು 10 ಟೇಬಲ್ ಸ್ಪೂನ್ಷ್ಟು ಕೊತ್ತಂಬರಿ ಕಾಳು 2 ಟೀ ಚಮಚಷ್ಟು ಕರಿ ಕಾಳು ಮೆಣಸು 1 ಟೀ ಸ್ಪೂನ್ಷ್ಟು ಕಲ್ಲುವು 2 ಟೀ ಸ್ಪೂನ್ಷ್ಟು ಜೀರಿಗೆ 2 ಟೀ ಸ್ಪೂನ್ಷ್ಟು ಸೋಪಿನ ಕಾಳು ಏಲಕ್ಕಿ ಚಿಕ್ಕದಾಗಿರೋದ್ರಿಂದ 1.5 ಟೀ ಸ್ಪೂನ್ಷ್ಟು ತೊಗೊಂಡಿದ್ದೀವಿ ದೊಡ್ಡ ಸೈಜ್ ಆಗಿತ್ತಂದರೆ 1 ಸ್ಪೂನ್ಷ್ಟು ಸಾಕು 4 ಸ್ಟಾರ್ ಹೂವ ನಾವೇನು ಚಕ್ರ ಮೊಗ್ಗು ಅಂತ ಕರಿತೀವಲ್ಲ ಅದು 4 ಈ ರೀತಿ ಇರುವಂಥ ಪೀಸ್ಗಳು ಒಣ ಶುಂಠಿ 1/4 ಪೀಸು 4 ದೊಡ್ಡದಾಗಿರುವಂಥ ಪಲಾವ್ ಎಲೆ 1 ಟೀ ಚಮಚಷ್ಟು ಲವಂಗ 5 ಟೇಬಲ್ ಸ್ಪೂನ್ಷ್ಟು ಕಸೂರಿ ಮೆಂತೆ ದಾಲ್ಚಿನ್ನಿ ಅಂದರೆ ಚಕ್ಕೆ 8-10 ಪೀಸು ಒಣಮೆಣಸಿನಕಾಯಿ ಖಾರ ಇಲ್ಲದೆ ಇರೋದು ಕಲರ್ ಬರೋದಕ್ಕೋಸ್ಕರ 5-6 ಹಾಗೆ 2 ಟೀ ಚಮಚ ಖಾರ ಇರುವಂಥ ಖಾರದ ಪುಡಿ 1 ಟೀ ಚಮಚಷ್ಟು ಅರಿಶಿಣ ಪುಡಿ ರುಚಿಗೆ ಸ್ವಲ್ಪ ಉಪ್ಪು ಇಲ್ಲಿ ತಿಳಿಸಿರುವ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಉಪ್ಪು ಅರಿಶಿಣ ಹಾಗೂ ಖಾರದ ಪುಡಿ ಇವು ಮೂರನ್ನು ಬಿಟ್ಟು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ರೀತಿ ಒಂದು ಫ್ರೈ ಕಡಾಯಲ್ಲಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದುಕೊಳ್ಳೋಣ ಇವಾಗ ರೀತಿ ಚೆನ್ನಾಗಿ ಫ್ಲವರ್ ಬರಬೇಕು ಹುರಿಯುವಾಗ ವಾಸನೆ ಅಂದರೆ ಫ್ಲವರ್ ಬರಬೇಕು ಹುರಿದುವಂಥ ಫ್ಲವರ್ ಬಂದಮೇಲೆ ತೆಗಿಬೇಕು ಅದನ್ನು ಈ ಥರ ಪದಾರ್ಥಗಳನ್ನ ಹಾಕಿ ಮಾಡೋದ್ರಿಂದ ಚಿಕನ್ ಮಸಾಲ ಭಾರಿ ಟೇಸ್ಟ್ ಆಗಿಬಿಡುತ್ತೆ ನೀವು ಚಿಕನ್ ಮಸಾಲ ಇದನ್ನು ಕಬಾಬು ಯಾವುದೇ ರೀತಿಯಾದ ಚಿಕನ್ ಮಾಡಿದರೂ ಕೂಡ ಒಂದೊಂದು ಸ್ಪೂನು ಕೆ ಜಿಗೆ 1 ಕೆ ಜಿ ಚಿಕನ್ನು ಏನಾದರೂ ಮಾಡಿದಂದರೆ ಅಡುಗೆನ 1 ಸ್ಪೂನ್ ಹಾಕ್ಬೇಕು ಇದನ್ನು 2 ಕೆ ಜಿ ಮಾಡಿದರೆ 2 ಸ್ಪೂನ್ ಒಟ್ಟು 1 ಕೆ ಜಿ 1 ಸ್ಪೂನ್ ಅಂತ ಇದನ್ನು ಬಳಸ್ಬೋದು ಕಸ್ತೂರಿ ಮೆಂತಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ಬೋದು ನೀವು ಇಷ್ಟೇ ಸಾಕು ಕಸ್ತೂರಿ ಮೆಂತಿನ ಜಾಸ್ತಿ ಫ್ರೈ ಹುರ್ಕೋಬಾರ್ದು ಸ್ವಲ್ಪನೇ ಹುರ್ಕೊಂಡ್ರೆ ಸಾಕು ಈಗ ಎಲ್ಲ ಹುರಿದಂಥ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಅಂದರೆ ಇದು 6 ವರೆಗೂ ಕಾಯಬೇಕು 6 ನಂತರ ಚೆನ್ನಾಗಿ ರುಬ್ಕೋಬೇಕು ನುಣುಪಾಗೋವರೆಗೂ ಆರಿದ ನಂತರ ಈ ರೀತಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಇವಾಗಲೇ ಇದಕ್ಕೆ 2 ಟೀ ಚಮಚ ಖಾರದ ಪುಡಿ ಇತ್ತಲ್ಲ ಅದನ್ನು ಹಾಕೋಬೇಕು 1 ಟೀ ಚಮಚ ಏನು ಅರಿಶಿಣ ಪುಡಿ ಇತ್ತಲ್ಲ ಅದನ್ನು ಸಹ ಹಾಕೋಬೇಕು ಹಾಗೆ ಉಪ್ಪನ್ನು 1 ಟೀ ಚಮಚಷ್ಟು ಹಾಕೊಂಡಿದ್ದೀವಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನುಣುಪಾಗಿ
ನೋಡಿ ವೀಕ್ಷಕರೇ ಈ ರೀತಿಯಾಗಿ ನುಣುಪಾಗಿ ರುಬ್ಕೋಬೇಕು ರುಬ್ಕೊಂಡ್ಬಿಟ್ಟು ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕಿಬಿಟ್ಟು ಆರಿಸ್ಕೋಬೇಕು ಆರಿಸ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಇದನ್ನ ಯಾವ ರೀತಿ ಬಳಸಬೇಕಂದ್ರೆ 1 ಕೆಜಿ ಚಿಕನ್ ಗೆ ನಾವು ಚಿಕನ್ ಕಬಾಬ್ ಮಾಡ್ಲಿ ಅಥವಾ ಚಿಕನ್ ಮಸಾಲಾ ಚಿಕನ್ ಯಾವದೇ ರೀತಿಯಾದ ಚಿಕನ್ ಮಾಡ್ಲಿ 1 ಕೆಜಿ ಗೆ ಒಂದು ಸ್ಪೂನ್ ಅಂತ ಇದನ್ನ ನಾವು ಬಳಸಬೇಕು ಒಂದು ಸ್ಪೂನ್ ಹಾಕಿದಂದ್ರೆ ನಾವು ಮಾಡಿರುವಂತ ಅಡಿಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಫ್ಲವರ್ ಕೂಡ ಸಕತ್ತಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ।